ನಗರದ 15ನೇ ವಾರ್ಡ್ನಲ್ಲಿ ಪೌರ ಕಾರ್ಮಿಕರಿಗೆ ಆಯುಷ್ ಇಲಾಖೆ ವತಿಯಿಂದ ಆಯುರ್ವೇದ ಕಿಟ್ ವಿತರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಆಯುರ್ವೇದ ವೈದ್ಯ ಪ್ರಕಾಶ್ ಪಾಲ್ತೆ, ಕರೋನಾ ವೈರಸ್ ಇಡೀ ಪ್ರಪಂಚಾದ್ಯಂತ ಹರಡಿದ, ಇದಕ್ಕೆ ಔಷಧಿಯನ್ನ ಕಂಡುಹಿಡಿದಿಲ್ಲ, ಆದರೆ ಆಯುರ್ವೇದದಲ್ಲಿ ಇದಕ್ಕೆ ಔಷಧಿ ಇದೆಯೇ ಎಂಬ ಅನುಮಾನ ಎಲ್ಲರನ್ನ ಕಾಡ್ತಾ ಇದೆ. ಖಂಡಿತವಾಗಿಯೂ ಆಯುರ್ವೇದದಲ್ಲಿ ಔಷಧಿ ಇದೆ ಎಂದು ಹೇಳಿದರು. ಸಾಂಕ್ರಾಮಿಕ ರೋಗವನ್ನು ತಡೆಗಟ್ಟಲು ಸೂಕ್ತ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲು ಅದಕ್ಕೆ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಆಯುರ್ವೇದದ ಮುಖಾಂತರ ಕೆಲವು ಔಷಧಿಗಳನ್ನು ಪಡೆದುಕೊಳ್ಳಬಹುದು. ದೇಶದ ಹಲವು ರಾಜ್ಯಗಳು ಕೊರೋನಾ ವೈರಸ್ ಪಾಸಿಟಿವ್ ಬಂದಿರುವ ಪ್ರಕರಣಗಳಲ್ಲಿ ಆಯುರ್ವೇದವನ್ನು ಬಳಸಿ ಸಂಪೂರ್ಣವಾಗಿ ಗುಣಮುಖರಾದ ಹಲವು ಉದಾಹರಣೆಗಳಿವೆ. ಗುಬಿ ತಾಲೂಕಿನಲ್ಲಿ ಸುಮಾರು 30-40 ಸೋಂಕಿತರ ವ್ಯಕ್ತಿಗಳಿಗೆ ಆಯುರ್ವೇದ ಚಿಕಿತ್ಸೆಯನ್ನು ನೀಡಲಾಗಿತ್ತು. ಇನ್ನು 7 ದಿನದಲ್ಲಿ ಅವರ ವರದಿ ಬರಲಿದ್ದು ನೆಗೆಟಿವ್ ಬರುತ್ತೆ ಎಂಬ ಭರವಸೆ ನಮಗಿದೆ ಎಂದಿದ್ದಾರೆ. ಜಗತ್ತಾದ್ಯಂತ ವಿಶ್ವಾದ್ಯಂತ ಇದು ಹರಡಿದೆ. ಇದಕ್ಕೆ ವ್ಯಾಕ್ಸಿನ್ ಅಂತೂ ಇನ್ನೂ ಬಂದಿಲ್ಲ, ಕಂಪ್ಲೀಟ್ ಟ್ರೀಟ್ಮೆಂಟ್ ಅಂತೂ ಇಲ್ಲ, ಎಲ್ಲರಿಗೂ ಗೊತ್ತಿರೋ ವಿಚಾರ. ಸೊ ಏನಿದ್ರು ಈಗ ಆಯುರ್ವೇದದಲ್ಲಿ ಇದಕ್ಕೆ ಇದೆಯಾ ಅಂತ ಎಲ್ಲರಿಗೂ ಭಾಳ ಒಂದು ಡೌಟ್ ಇದೆ. ಸೊ ಖಂಡಿತವಾಗಿ ಇದು ಆಯುರ್ವೇದದಲ್ಲಿ ಮೆನ್ಷನ್ ಮಾಡಿದ್ದಾರೆ, ಜನಪದ ಧ್ವಂಸ ಅಂತ ಹೇಳ್ತೀವಿ. ಮೊದಲೆಲ್ಲ ಎಪಿಡೆಮಿಕ್ ಅಂತ ಇತ್ತು, ಈಗ ಪ್ಯಾಂಡಮಿಕ್ ಆಗಿದೆ. ವರ್ಲ್ಡ್ ವೈಡ್ 200 ರಾಷ್ಟ್ರಗಳು 200 ದೇಶಗಳು ಈ ಕಾಯಿಲೆಯಿಂದ ನರಳ್ತಾ ಇದ್ದು. ಸೊ ಇದಕ್ಕೆ ಖಂಡಿತವಾಗಿ ಆಯುರ್ವೇದದಲ್ಲಿ ಔಷಧ ಇದೆ, ಜನಪದ ಧ್ವಂಸ ಅಂತ ನಾವು ಹೇಳ್ತೀವಿ. ಬಟ್ ಎವಿಡೆನ್ಸ್ ಬೇಸ್ಡ್ ಅಂತ ಅನ್ನೋದು ಈ ಮೆಡಿಕಲ್ಸ್ ಪ್ಯಾಂಡಮಿಕ್ ಕಂಡೀಷನಲ್ಲಿ ಕೇಳ್ತಾ ಇದ್ದಾರೆ. ಸೊ ಇದಕ್ಕಿಂತ ಮೊದಲು ಪ್ಲೇಗ್ ಅಂತ ಒಂದು ಕಾಯಿಲೆ ಮಹಾಮಾರಿ ಬಂದಿತ್ತು, ಆದರೆ ಈಗ COVID-19 ಅನ್ನೋದು ಒಂದು ಕಾಯಿಲೆ ಇತ್ತೀಚಿನ ದಿನಗಳಲ್ಲಿ ಬಂದಿರೋದ್ರಿಂದ ಪರ್ಮನೆಂಟ್ ಟ್ರೀಟ್ಮೆಂಟ್ ಅಥವಾ ಕ್ಯೂರೇಟಿವ್ ಟ್ರೀಟ್ಮೆಂಟ್ ಇಲ್ಲದ ಆಗಿದ್ದ ಕಾರಣ ಈಗ ನಾವು ಪ್ರಿವೆಂಟಿವ್ ಆಸ್ಪೆಕ್ಟಾಗಿ ಹೋಗ್ತಾ ಇದ್ದೀವಿ. ನಮಗೆ ಒಂದು ಅಥೆಂಟಿಕೇಟೆಡ್ ಆಗಿ ಗೌರ್ಮೆಂಟಿಂದ ಬರಬೇಕಾಗತ್ತೆ. ಸೊ ಹಾಗಾಗಿ ನಾವು ಕ್ಯೂರೇಟಿವ್ ಟ್ರೀಟ್ಮೆಂಟ್ ಕೂಡ ಇದೆ, ಬಟ್ ಅದನ್ನು ನಾವು ಮೊನ್ನೆ DC ಸಾಹೇಬರಿಗೆ ಕೂಡ ನಾವು ನಮ್ಮ ಪ್ರೆಸಿಡೆಂಟ್ ಅವ್ರು ಹೋಗಿ ನಾವು ಕೊಟ್ಟಿದ್ದೀವಿ ಸರ್, ನಮ್ಮ ಆಯುರ್ವೇದದಲ್ಲಿ ಸಿದ್ಧಾಂತಗಳಲ್ಲಿ ಹೇಳಿದ್ದಾರೆ. ಇದು ನಮಗೆ ಅಸಿಮ್ಟಮೆಟಿಕ್ ಕೇಸಸ್ ಆದರೂ ಕೊಡಿ ಅಂತ ನಾವು ಕೇಳಿದಾಗ, ಸರ್ ನಮಗೆ ನಾವು ಸ್ವಲ್ಪ ನೋಡೋಣ ಡಾಕ್ಟ್ರೆ, ಈಗ ಆಲ್ರೆಡಿ ನಾವು ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ ಬೇರೆ ಬೇರೆ ಸೋರ್ಸಿಂದ. ಮಿನಿಸ್ಟ್ರಿ ಆಫ್ ಆಯುರ್ವೇದದ ಗೈಡ್ಲೈನ್ಸ್ ಫಾಲೋ ಮಾಡಿ ಎಂದು ಪ್ರಧಾನ ಮಂತ್ರಿಗಳೇ ಸಲಹೆ ನೀಡಿದ್ದಾರೆ. ಅದರಂತೆ ಆಯುಷ್ ಇಲಾಖೆಯ ಸಲಹೆಗಳು ಸೂಚನೆಯನ್ನ ಪಡೆದುಕೊಂಡಿವೆ, ಅದನ್ನು ಅನುಸರಿಸದೆ ಆದರೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಎಂದು ಹೇಳಿದರು. ಇದೇ ವೇಳೆಯಲ್ಲಿ ಮಾತನಾಡಿದ ಮಹಾನಗರ ಪಾಲಿಕೆಯ 15ನೇ ವಾರ್ಡ್ನ ಸದಸ್ಯರಾದ ಗಿರಿಜಾ ಧನ್ಯಕುಮಾರ್ ಅವರು, 15ನೇ ವಾರ್ಡ್ನಲ್ಲಿ ಸ್ವಚ್ಛತೆಯನ್ನು ಕಾಪಾಡುತ್ತಿರುವ ಪೌರ ಕಾರ್ಮಿಕರ ಆರೋಗ್ಯ ಬಹಳ ಮುಖ್ಯ, ಆದ್ದರಿಂದ ಆಯುರ್ವೇದ ಕಿಟ್ಗಳನ್ನು ಬಳಸಿಕೊಂಡು ತಮ್ಮ ಆರೋಗ್ಯವನ್ನು ಉತ್ತಮವಾಗಿ ಇಟ್ಕೊಳ್ಳಬಹುದು ಎಂದು ಸಲಹೆಯನ್ನು ನೀಡಿದರು. ನೀವೆಲ್ಲರೂ ಕರೋನಾ ವಾರಿಯರ್ಸ್ಗಳಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ನಾವೆಲ್ಲರೂ ಎಷ್ಟು ಆರೋಗ್ಯವಾಗಿದ್ದೇವೆ, ನಮ್ಮೆಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಹೇಳ್ತೇನೆ ಎಂದಿದ್ದಾರೆ. ಮೆಡಿಸಿನ್ ಕೊಟ್ಟಿರೋದನ್ನು ನೀವು ಕ್ಲೀನಾಗಿ ಅವ್ರು ಹೇಳಿದ್ದ ರೀತಿಯಲ್ಲಿ ತಗೊಂಡ್ರೆ ನಿಮ್ಮ ಆರೋಗ್ಯನ ನೀವು ವೃದ್ಧಿಸ್ಕೊಳ್ಬೋದು. ಯಾಕಂದ್ರೆ ನೀವೇ ನಮ್ಮ ಈ ವಾರ್ಡ್ನ ಸ್ವಚ್ಛತೆಯನ್ನು ಕಾಪಾಡ್ತಿರೋದು. ನೀವು ಕಾಪಾಡಲಿಲ್ಲ ಅಂದರೆ, ಕಸ ಗುಡಿಸ್ಲಿಲ್ಲ ಅಂದರೆ, ಚರಂಡಿ ಕ್ಲೀನ್ ಮಾಡಲಿಲ್ಲ ಅಂದರೆ ಯಾವುದೂ ಕೆಲಸ ನಮ್ಗೆ ಆಗಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವೆಲ್ಲ ಇದ್ದೀವಿ. ಆ ಕೆಲಸನ ನೀವು ಮಾಡ್ತಿದ್ದೀರ, ನೀವೆಲ್ಲ ಕರೋನಾ ವಾರಿಯರ್ಸ್ ಆಗಿ ಕೆಲಸ ಮಾಡ್ತಿರೋದ್ರಿಂದನೇ ನಾವೆಲ್ಲ ಇಷ್ಟು ಚೆನ್ನಾಗಿದ್ದೀವಿ ಅಂತ ಹೇಳ್ತೀವಿ. ಅದಕ್ಕೆ ನಿಮ್ಗೆಲ್ಲರಿಗೂ ಒಂದು ಧನ್ಯವಾದಗಳನ್ನು ನಾವು ತಿಳಿಸ್ಲೇಬೇಕು. ಅದೇ ರೀತಿ ಈ ಮೆಡಿಸನ್ನ ನೀವೆಲ್ಲ ಯೂಸ್ ಮಾಡಿ, ಈ ಆಯುರ್ವೇದ ಪದ್ಧತಿ ಹಿಂದಿನ ಕಾಲದಿಂದಂದು ಇತ್ತು. ನಾವೆಲ್ಲ ಮನೇಲಿ ಬಳಸುವಂಥ ಮಸಾಲೆ ಐಟಮ್ಸ್ಗಳು ಮತ್ತು ಎಲ್ಲ ಈ ಚವನ್ಪ್ರಾಶ್ ಆಗಲಿ, ಟೀ ಆಗಲಿ, ಅರಿಶಿನ ಇಂಥವೆಲ್ಲ ನಾವು ಮನೇಲಿ ಬಳಸ್ತಿರೋವಂಥ ವಸ್ತುಗಳೇ. ಇದರಿಂದ ನೀವು ನಿಮ್ಮ ಒಂದು ರೋಗ ನಿರೋಧಕ ಶಕ್ತಿನ ಹೆಚ್ಚಿಸ್ಕೊಳ್ಳಿ ಅಂತ ಹೇಳ್ತಾ, ನಮ್ಮ ಶಾಸಕರು ನಮ್ಮ ವಾರ್ಡ್ಗೆ ಬಂದು ನಮಗೆ ಈ ಒಂದು ವಾರ್ಡ್ನ ತುಮಕೂರಿನ ಅಲ್ಲಿ ಮಧ್ಯ ಭಾಗದಲ್ಲಿ ಇರೋವಂಥ ಈ ವಾರ್ಡ್ಗೆ ಅತಿ ಹೆಚ್ಚಿನ ಅನುದಾನ ಸ್ಮಾರ್ಟ್ ಸಿಟಿಯಿಂದ ಹಾಕ್ಕೊಟ್ಟಿದ್ದಾರೆ. ಈ ವಾರ್ಡ್ನ ಒಂದು ಮಾದರಿ ವಾರ್ಡನ್ನಾಗಿ ಮಾಡಬೇಕು ಅನ್ನೋ ಒಂದು ಸಂಕಲ್ಪ ಇಟ್ಕೊಂಡು ಅವ್ರಿಗೆ ಕೆಲಸಗಳನ್ನ ಮಾಡ್ತಿದ್ದಾರೆ. ಅದಕ್ಕೆ ನಾವೆಲ್ಲರೂ ಅವರು ನಮ್ಮ ನಾಗರಿಕರ ಪರವಾಗಿ ಅವ್ರಿಗೊಂದು ಧನ್ಯವಾದಗಳನ್ನು. ಇದರಲ್ಲಿ ಹೇಳಿರುವ ಅರಿಶಿನ ಟೀ, ಚವನ್ಪ್ರಾಶ, ಉಪ್ಪು ನಾವು ಮನೆಯಲ್ಲಿ ಬಳಸುವಂತಹ ವಸ್ತುಗಳು, ಇದರಿಂದ ನೀವು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳಬಹುದು ಎಂದು ಹೇಳಿದರು. ಶಾಸಕ ಜ್ಯೋತಿ ಗಣೇಶ್ ಅವರು ಮಾತನಾಡಿ, ಇಂತಹ ಸಂಕಷ್ಟದ ಸಮಯದಲ್ಲಿ ಭಯವನ್ನ ಬಿಟ್ಟು ಸೇವೆಯನ್ನ ಮಾಡ್ತಾ ಇರುವ ವೈದ್ಯರಿಗೆ ನಾವೆಲ್ಲರೂ ಚಿರಋಣಿಯಾಗಿರಬೇಕು. ದೇಶದ ಸ್ವಚ್ಛತೆಯನ್ನ ಕಾಪಾಡ್ತಾ ಇರುವ ಪೌರ ಕಾರ್ಮಿಕರ ಆರೋಗ್ಯವನ್ನ ಸುಸ್ಥಿರಿಯಲ್ಲಿಟ್ಟುಕೊಳ್ಳಲು ಆಯುರ್ವೇದ ಇಲಾಖೆ ಕಿಟ್ಗಳನ್ನ ನೀಡ್ತಾ ಇದೆ. ಕರೋನಾ ವೈರಸ್ ಸಾಂಕ್ರಾಮಿಕ ರೋಗ ಬಂದ ಮೇಲೆ ಚಿಕಿತ್ಸೆ ಪಡೆಯುವುದು, ಬೇರೆ ಬರದೇ ಇರುವಂತಹ ನೋಡಿಕೊಳ್ಳುವುದು ಬಹಳ ಮುಖ್ಯ ಎಂದಿದ್ದಾರೆ. ಕೊಟ್ಟಿದ್ದಾರೆ, ಇವತ್ತು ನಿಮ್ಮಿಂದ ಸ್ವಚ್ಛ ಇಲ್ಲ ಈ ದೇಶ, ಆದರೆ ನೀವು ಸ್ವಚ್ಛವಾಗಿರೋದಲ್ದಲೇ ನೀವು ಆರೋಗ್ಯವಾಗಿರಬೇಕು ಅಂತೇಳಿ ಇವತ್ತು ಸಾಕಷ್ಟು ಸಮಸ್ಯೆಗಳು ಇತ್ತು. ಆರೋಗ್ಯ ನಮ್ಮ ಆಯುರ್ವೇದಿಕ್ ಅಸೋಸಿಯೇಷನ್ ಇದೆ, ಇವತ್ತು ನಿಮಗೆ ಏನು ಒಂದು ಪ್ರಿವೆಂಟಿವ್ ಮೆಕ್ಯಾನಿಸಮ್ ಅಂತ ಹೇಳಿದ್ರು, ಬಂದ ಮೇಲೆ ಆಮೇಲೆ ಎಣಗೋದದ್ದು ಬೇರೆ, ಬರದಂಗೆ ಮಾಡ್ಕೊಳೋದು ಯಾವ ರೀತಿ ಅಂತ ಅವ್ರು ನಿಮಗೆ ಔಷಧಿನ ಆಯುರ್ವೇದಿಕ್ ಔಷಧಿ ಕೊಟ್ಟಿದ್ದಾರೆ. ಮತ್ತು ನೀವೆಲ್ಲ ಹಾಕೊಂಡಿರೋ ಡ್ರೆಸ್ನೂ ಕೂಡ ಸಾಕಷ್ಟು ಸಂಸ್ಥೆಗಳು ನಿಮಗೆ ಡ್ರೆಸ್ಗಳನ್ನ ದಯವಿಟ್ಟು, ನಿಮಗೆ ಪ್ರಿವೆಂಟಿವ್ ಅಂದರೆ ಔಷಧಿ ಒಂದು ಕಡೆ ಆಯುರ್ವೇದಿಕ್ಕು, ಮತ್ತು ಕೈಗೆ ಗ್ಲೌಸ್ಗಳು ಶೂಸ್ಗಳನ್ನು ದಯವಿಟ್ಟು ಹಾಕೊಂಡೇ ನೀವೆಲ್ಲೂ ಫೀಲ್ಡ್ ಇಳಿಬೇಡಿ. ಸ್ವಲ್ಪ ಎಡವಟ್ಟು ಆಗ್ಬೋದು, ಓಡಾಡೋದಿಲ್ಲ, ಆದರೆ ದಯವಿಟ್ಟು ನಿಮಗೆ 90% ಕಂಟ್ರೋಲ್ ಆಗೋದು ಆ ಗ್ಲೌಸು, ಮಾಸ್ಕು, ಹೆಲ್ಮೆಟ್ಟು ಮತ್ತು ಆ ಶೂಸ್ ಹಾಕೊಂಡ್ರೆ ನಿಮಗೆ 90% ನಿಮಗೆ ಅವಾಯ್ಡ್ ಆಗ್ತದೆ.
ಯಾಕಂದ್ರೆ ಎಲ್ಲ ಒಂದು ಕಡೆ ತಿಪ್ಪೆಯಲ್ಲಿ ಕಾಲಿಡ್ತೀವಿ, ಚರಂಡಿಗಳು ಕಾಲಿಡ್ತೀವಿ. ದಯವಿಟ್ಟು ಕೊಟ್ಟಿರೋಂಥ ನಿಮಗೇನು ಎಕ್ವಿಪ್ಮೆಂಟ್ನ ದಯವಿಟ್ಟು ಧರಿಸ್ಬೇಕು. ಮತ್ತು ಮುಖ್ಯವಾಗಿ ಇವತ್ತೇನು ಆಯುರ್ವೇದಿಕ್ ಅಸೋಸಿಯೇಷನ್ ಅವರು ಮಾಡಿದ್ದಾರೆ, ನಾನು ಹೆಚ್ಚಿಗೆ ಹೇಳಕ್ಕೂ ಅಲ್ಲ, ಅವ್ರು ಡಾಕ್ಟ್ರುಗಳೆಲ್ಲ ಹೇಳಿದ್ದಾರೆ, ದಯವಿಟ್ಟು ಅವ್ರು ಕೊಟ್ಟಿರೋಂಥ ಔಷಧಿನ ದಯವಿಟ್ಟು ಬಳಸಿ. ಅದು ನಿಮ್ಮ ಮನೇಲೇ ಇರುತ್ತದು, ಮೇಯರ್ ಅವ್ರು ಹೇಳ್ದಂಗೆ ಅರಿಶಿನ ಇರ್ಬೋದು, ಉಪ್ಪು ಇರ್ಬೋದು, ಮನೇಲೇ ಇರುತ್ತೆ. ನೀವು ದಯವಿಟ್ಟು ಬೆಳಗ್ಗೆ ಎದ್ದಾಗ ಒಂದ್ಸಲ ಮತ್ತು ರಾತ್ರಿ ಮಲಿಕಣಕ್ಕೂ ಮುಂಚೆ ಹ್ಯಾಂಡ್ ಗ್ಲೌಸ್, ಶೂ ಮತ್ತೆ ಡ್ರೆಸ್ ಗಳನ್ನ ಹಾಕಿಕೊಳ್ಳದೆ ನಿಮ್ಮ ಕೆಲಸವನ್ನ ಮಾಡಬೇಡಿ. ಇದರಿಂದಾಗಿ ಕೊರೋನಾ ವೈರಸ್ ಮಾತ್ರವಲ್ಲದೆ ಹಲವಾರು ರೋಗ ರುಜಿನಗಳಿಂದ ನಿಮ್ಮನ್ನ ನೀವು ಕಾಪಾಡಿಕೊಳ್ಳಬಹುದು. ನಿಮಗೆ ನೀಡಿರುವಂತಹ ಎಕ್ವಿಪ್ಮೆಂಟ್ ಗಳನ್ನ ಸರಿಯಾಗಿ ಬಳಸಿಕೊಳ್ಳಿ ಎಂದು ಸಲಹೆಯನ್ನ ನೀಡಿದ್ರು. ಇದೇ ಸಂದರ್ಭದಲ್ಲಿ ಆಯುರ್ವೇದ ಅಸೋಸಿಯೇಷನ್ನ ಚಿತ್ತರಂಜನ್, ಪ್ರಕಾಶ್, ಶಿಲ್ಪಾ, ನಂಜನ್ ಸ್ವಾಮಿ, ಘಣೇಂದ್ರ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.